ಭೀಮನು ತನ್ನಲ್ಲಿಯ ಅಹಂಕಾರವನ್ನು ತೊರೆದು ಕಿಂಕರನಾಗಿ ಶಂಕರನನ್ನು ಪ್ರಾರ್ಥಿಸಿ ಭಜಿಸುತ್ತಿರುವಾಗ ಶಿವನೊಲೆದು ಜಲವನ್ನು ಅನುಗ್ರಹಿಸಿದಂತೆ. ಕುಂತಿಯು ಆಗ ನೀರನ್ನು ಕುಡಿದು ನೀರಿನ ದಾಹವನ್ನು ಶಮನಗೊಳಿಸಿಕೊಂಡು ಭೀಮನ ಗದೆಯ ಹೊಡೆತದಿಂದ ಇಬ್ಭಾಗವಾಗಿ ಶೀಳಿಕೊಂಡ ಆ ಪ್ರದೇಶವು ಮುಂದೆ ಕಾಲಾಂತರದಲ್ಲಿ ಭೀಮನ ಕೊಳ್ಳವೆಂದು ಪ್ರಸಿದ್ಧಿಯಾಯಿತು. ಭೀಮನ ಕೊಳ್ಳದಿಂದ ಮುಂದೆ ಬಂದರೆ ನಾಗಲೋಟು ಕ್ಷೇತ್ರ. ಶ್ರೀಶೈಲ ಕ್ಷೇತ್ರಕ್ಕೆ ಪಾದಯಾತ್ರೆಯಿಂದ ಬರುವವರೆಗೆ ಇದು ಮೊದಲನೆಯ ದ್ವಾರ. ಈ ಪವಿತ್ರ ಸ್ಥಳದಲ್ಲಿ ಶಿವ ಜಟಾ ಸಂಜಾತ ಶ್ರೀ ವೀರಭದ್ರ ಸ್ವಾಮಿಯ ಮೂರ್ತಿ ಇದೆ. ಶಿವನಿಂದಕರಿಗೆ ಮತ್ತು ಶಿವದ್ವೇಷಿಗಳಿಗೆ ಶಿವ ಸ್ವಪ್ನವಾಗಿರುವ ವೀರಭದ್ರ ಸ್ವಾಮಿಯು ಈ ಸ್ಥಾನದಲ್ಲಿ ನೆಲೆ ನಿಂತು ಶಿವಭಕ್ತ ಸಂಪನ್ನ ಮೊರೆ ಇಡುತ್ತಕ್ಕಂತಹ ಶಿವಭಕ್ತರಿಗೆಲ್ಲ ವೀರ ಕವಚವಾಗಿ ನಿಂತುಕೊಂಡಿದ್ದಾನೆ. ಈ ಕ್ಷೇತ್ರದಲ್ಲಿ ನಿಂತಿರುವ ಸ್ವಾಮಿಯು ಹಗಲಿಲ್ಲೆನ್ನದೆ ಸುಕ್ಷೇತ್ರದ ಕಾವಲನ್ನು ಕಾಯ್ತಾ ಇದ್ದಾನೆ. ದುಷ್ಟ ಶಕ್ತಿಗಳಿಂದ ಮತ್ತು ದೈತ್ಯ ಶಕ್ತಿಗಳಿಂದ ಈ ಕ್ಷೇತ್ರವನ್ನು ಸಂಸರಿಸುತ್ತಾ ಇದ್ದಾನೆ. ಈ ಕ್ಷೇತ್ರದ ಪಕ್ಕದಲ್ಲಿ ಒಂದು ತೀರ್ಥವಿದ್ದು ಅದು ವೀರಭದ್ರ ತೀರ್ಥವೆಂಬ ವಿಧಾನವನ್ನು ಹೊಂದಿದೆ. ಈ ಪುಣ್ಯ ತೀರ್ಥದಲ್ಲಿ ಪಾಪ ವಿಮೋಚನೆ ಶಕ್ತಿ ಇದೆ ಎಂಬ ನಂಬಿಕೆ ಕೂಡ ಭಕ್ತ ಸಮೂಹಕ್ಕೂ ಕೂಡ ಇದೆ. ಶ್ರೀಶೈಲಕ್ಕೆ ಹೋದವರನ್ನೆಲ್ಲ ಅಶ್ಚರ್ಯಕ್ಕೆ ಒಳಗು ಮಾಡುವ ದೇವರು ಶ್ರೀಶೈಲದಲ್ಲಿದ್ದಾನೆ. ಅವನೇ ಬಯಲು ವೀರಭದ್ರ. ಈ ಬಯಲು ವೀರಭದ್ರನ ತಲೆ ಮೇಲೆ ಗುಡಿಗೋಪುರಗಳೆಲ್ಲ, ಛತ್ರ ಚಾಮರಗಳಿಲ್ಲ, ತಲೆಯ ಮೇಲೊಂದು ತೆಂಗಿನ ಗರಿಕೆ ಕೂಡ ಇಲ್ಲ. ಬಯಲಲ್ಲಿ ಬಯಲಾಗಿ ಬಯಲಿನಂತೆ ಯಾರ ಭಯವೂ ಇಲ್ಲದೆ ಬಯಲು ಹಾಸಿಗೆ ಬಯಲು ಹೊದ್ದು ಬಯಲಿನಲ್ಲಿ ಬಯಲಾಗಿ ನಿಂತುಕೊಂಡಿದ್ದಾನೆ ಬಯಲು ವೀರಭದ್ರ. ತಾನು ಬಯಲಲ್ಲಿ ನಿಂತುಕೊಂಡಿದ್ದರೂ ಭಕ್ತರಿಗೆ ಮಾತ್ರ ಅಭಯ ದಾರಿಯಾಗಿದ್ದಾನೆ ಈ ನಮ್ಮ ಸ್ವಾಮಿ. ಬಿಸಿಲು ಮಳೆ ಗಾಳಿ ಚಳಿಗಳ ಮಧ್ಯದಲ್ಲಿ ಶಿವಲಿಂಗವನ್ನ ಧರಿಸಿದ್ದಾನೆ. ಬಯಲಲ್ಲಿ ನಿಂತುಕೊಂಡು ಜನರ ಪಾಪ ತಾಪಗಳನ್ನ ಭಸ್ಮ ಮಾಡಿ ಈ ಸ್ವಾಮಿಯು ಇನ್ನೊಂದು ವೈಶಿಷ್ಟ್ಯವೇನೆಂದರೆ ಸ್ವಾಮಿಯ ಬಿಸಿಲು ಮಳೆ ಗಾಳಿ ಚಳಿಯಲ್ಲಿ ನಿಂತುಕೊಂಡಿದ್ದಾನಲ್ಲ ಎಂದು ಆತನ ತಲೆಯ ಮೇಲೆ ನೆರಳು ಮಾಡಲು ಹೋದರೆ ಸೂರು ಹೇರಲು ಹೋದರೆ ಹಾಗೆ ಮಾಡಿದರ ವಂಶವನ್ನೇ ನಾಶವಾಗಿ ಅವರನ್ನು ನಿರ್ವಂಶವನ್ನಾಗಿ ಮಾಡ್ತಾ ಇದ್ದಾನೆ. ಆದ್ದರಿಂದಲೇ ಆ ಸಾಹಸಕ್ಕೆ ಮತ್ತು ಧೈರ್ಯಕ್ಕೆ ಕೈ ಹಾಕುವಂತಿಲ್ಲ. ನಿಮ್ಮೂರ ಉಪಕಾರದ ಅವಶ್ಯಕತೆ ನಮಗಾರಿಗೂ ಇಲ್ಲ ಎಂದು ಪ್ರತಿಯೊಬ್ಬ ಬಂದ ಭಕ್ತರಿಗೆ ಹೇಳುತ್ತಾ ನಿಂತಿದ್ದಾನೆ ನಮ್ಮ ಬಯಲು ವೀರಭದ್ರ ಸ್ವಾಮಿ. ಈ ಕ್ಷೇತ್ರಕ್ಕೆ ಬರುವ ಜನಗಳ ಗಮನಗಳ ಮೇಲೆ ಕಣ್ಣಿಟ್ಟಿರುವ ದೇವನೊಬ್ಬನಿದ್ದಾನೆ, ಆತನೇ ನಮ್ಮ ಸಾಕ್ಷಿ ಗಣಪ. ಮಲ್ಲಿಕಾರ್ಜುನ ಮಹಾಸ್ವಾಮಿಯ ದೇವಸ್ಥಾನದ ದಾರಿ ಹತ್ತಿರದಲ್ಲಿರುವ ಈತನ ದರ್ಶನ ಪಡೆಯಲು ಭಕ್ತರು ಹೋಗಲೇಬೇಕು. ಮಹಾಸ್ವಾಮಿಯು ಮತ್ತು ಅಮ್ಮನವರ ದರ್ಶನವೇ ಆಗಿದೆ. ಇನ್ನೇಕೆ ನಮಗೆ ಈ ಗಣಪನ ಗೊಡವೆ? ಆತನ ಬಳಿಗೆ ಹೋಗಿ ನಮಸ್ಕಾರ ಚಮತ್ಕಾರ ಮಾಡುವುದಲ್ಲಿ ಅರ್ಥ ಏನಿದೆ ಎಂದು ಯಾರಾದರೂ ತಿಳಿದುಕೊಂಡಿದ್ದರೆ ಅವರು ಬಹು ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ ಎಂದು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಶ್ರೀಶೈಲಕ್ಕೆ ಬಂದು ನಾವು ಆತನ ಬಳಿಗೆ ಹೋಗದಿದ್ದರೆ ನಾವು ಶ್ರೀಶೈಲಕ್ಕೆ ಬಂದು ಹೋದದ್ದು ವ್ಯರ್ಥವೇ ಸರಿ. ನಾವು ಬಂದು ಹೋದದ್ದು ಆತನ ಬಳೆ ದಾಖಲೆಯಾಗಿ ನಿಂತಿದೆ. ಆತ ಎಲ್ಲವನ್ನೂ ದಾಖಲಿಸಿಕೊಂಡು ಶಿವಶಕ್ತಿಯರ ಬಳಿ ವರದಿಯನ್ನು ಸಲ್ಲಿಸ್ತಾ ಇದ್ದಾನೆ. ಆತನ ಸಾಕ್ಷಿ ಅತ್ಯಂತ ಅವಶ್ಯ ಮತ್ತು ಅನಿವಾರ್ಯ. ಅಂತಲೇ ಶ್ರೀಶೈಲಕ್ಕೆ ಬಂದ ಯಾತ್ರಿಕರೆಲ್ಲ ಈ ಸಾಕ್ಷಿ ಗಣಪನಿಗೆ ಶರಣು ಹೇಳಿ ಮುಂದೆ ಚಲಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಮಹಾಸ್ವಾಮಿಯ ದೇವಸ್ಥಾನದ ಎಡಭಾಗದಲ್ಲಿ ಮಲ್ಲಿಕಾ ಕುಂಡವು, ಬಲಭಾಗದಲ್ಲಿ ಮನೋಹರ ಕುಂಡವು, ಇವೆರಡೂ ಮುಖ್ಯ ತೀರ್ಥಗಳಿವೆ. ಚಿತ್ರಭೂಷ್ಟ ಕೋಟೆ, ಇದು ದೇವಸ್ಥಾನದ ಸುತ್ತಲೂ ಒಂದು ಎತ್ತರವಾದ ಕೋಟೆಯನ್ನು ಕಟ್ಟಿಸಲಾಗಿದೆ. ಈ ಕೋಟೆಯನ್ನು ಚಂದ್ರಗುಪ್ತ ಮಹಾರಾಜನು ಕಟ್ಟಿಸಿದನೆಂದು ಹೇಳ್ತಾ ಇದ್ದಾರೆ. ರಾಮಾಯಣ ಮಹಾಭಾರತ ಶಿವಪುರಾಣಕ್ಕೆ ಮೊದಲಾದ ಹತ್ತು ಹಲವು ಪ್ರಸಂಗಗಳ ಚಿತ್ರಗಳು ಕೆತ್ತನೆಗಳು ರೂಪದಲ್ಲಿ ಕೆತ್ತಲ್ಪಟ್ಟಿವೆ. ಸಂಸ್ಕೃತ ತೆಲುಗು ಕನ್ನಡ ಭಾಷೆಗಳಲ್ಲಿ ಬರೆಸಲ್ಪಟ್ಟ ಶಿಲಾಶಾಸನಗಳು. ಈ ಶಿಲಾಶಾಸನಗಳೆಲ್ಲ ಸುಕ್ಷೇತ್ರ ಐತಿಹಾಸಿಕ ಮತ್ತು ಚಾರಿತ್ರಿಕ ಶ್ರೀಮಂತಿಕೆ ಕನ್ನಡಿ ಹಿಡಿದಂತಿವೆ. ಪಂಚಧಾರೆ ಮತ್ತು ಪಾಲುಧಾರೆ ಇವು ಸಹಸ್ರ ಪಾವನ ತೀರ್ಥಗಳು ಕ್ಷೇತ್ರ ನಿಷ್ಠರಲ್ಲಿ ತುಂಬಿಕೊಂಡಿವೆ. ಶಿಖರೇಶ್ವರಾನ್ ಅಟಲೇಶ್ವರಾನ್ ಈ ಪುಣ್ಯಕ್ಷೇತ್ರಗಳು ಭಕ್ತ ಮಾನಸದ ಭಕ್ತಿ ಚೇತೋವರ್ಧಕಗಳಾಗಿವೆ. ಈ ಸ್ಥಳಕ್ಕೆ ಬರುತ್ತಲೇ ಭಕ್ತಿಯ ಸಂಭ್ರಮಿಸುತ್ತದೆ, ಸಂತೋಷವು ಸಡಗರವನ್ನು ಉದ್ಭವಿಸುತ್ತದೆ. ಪಂಚಲಿಂಗಗಳು ಪಂಚ ಪಾಂಡವರು ಮತ್ತು ಪಂಚಾಲಿಯು ಸ್ಥಾಪಿಸಿರುವ ಪಂಚಲಿಂಗಗಳು ಈ ಕ್ಷೇತ್ರದ ಪುಣ್ಯವರ್ಧಕಗಳಾಗಿ ನಿಂತುಕೊಂಡಿವೆ. ಪಾಂಡವರ ಭಕ್ತಿ ಭಾವನೆಗಳನ್ನು
ಈ ಜಗದಲ್ಲಿ ಸಾರುತ್ತಾ ನಿಂತಿವೆ ಈ ಪಂಚಲಿಂಗಗಳು. ಅದರಂತೆ ಇಲ್ಲಿ ಕೂಡ ಪಂಚ ಮಠಗಳು, ಸಂಗಮ ಕ್ಷೇತ್ರವು, ಸುಕ್ಷೇತ್ರವು, ರೇಣುಕಾದಿ ಪಂಚಪೀಠಗಳ ಜಗದ್ಗುರುಗಳ ನಿವಾಸವೂ ಇಲ್ಲಿ ಇವೆ. ಪಂಚ ಮಠಗಳ ದರ್ಶನದಿಂದ ಪ್ರಾರಬ್ಧ ಸಂಚಿತ ಕರ್ಮಗಳು ಹೇಳಿ ಹೆಸರಿಲ್ಲದಂತೆ ಹೋಗ್ತಾ ಇವೆ. ಈ ಪಂಚಪೀಠಗಳು ಪ್ರಾಚೀನ ಕಾಲದಿಂದಲೂ ತಮ್ಮ ಕ್ರಿಯಾತ್ಮಕ ಚಟುವಟಿಕೆಗಳಿಗಾಗಿ ಹೆಸರು ಗಳಿಸಿವೆ. ಈ ಕ್ಷೇತ್ರ ವಾಯುವ್ಯ ದಿಕ್ಕಿನಲ್ಲಿ ಘಂಟಾ ಮಠವಿದೆ, ಪಶ್ಚಿಮ ದಿಕ್ಕಿನಲ್ಲಿ ನಂದಿಕೇಶ್ವರ ಮಠವಿದೆ, ವಿಭೂತಿ ಮಠವಿದೆ, ರುದ್ರಾಕ್ಷಿ ಮಠ ಹಾಗೂ ಸಾರಂಗ ಮಠಗಳಿವೆ. ಈ ಪರಮ ಪೂಜ್ಯ ಪುಣ್ಯಕ್ಷೇತ್ರದಲ್ಲಿ ರೇಣುಕಾರಿ ತೀರ್ಥವು ಕೂಡ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ತಮ್ಮ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ರುದ್ರಮುನಿ ಶಿವಾಚಾರ್ಯರೊಂದಿಗೆ ಈ ಕ್ಷೇತ್ರಕ್ಕೆ ದಯ ಮಾಡಿಸಿ ಇಲ್ಲಿ ಕೆಲಕಾಲವಿದ್ದರೆಂದು ಐತಿಹಾಸಿಕವನ್ನು ತಿಳಿದು ಬರುತ್ತಾ ಇದೆ. ಈ ತೀರ್ಥವು ಅವರ ಸ್ಮಾರಕವಾಗಿ ಅವರ ಹೆಸರಿನಲ್ಲಿ ನಿಂತುಕೊಂಡಿದೆ. ಹಾಗೆಯೇ ಪಂಚಮಠಗಳ ದಾರಿಯಲ್ಲೇ ಮುಂದೆ ನಡೆದು ಹೋದರೆ ಗೋಗರ್ಭ ತಾಣವು ದೃಷ್ಟಿಯನ್ನ ಪಾವನಿಸುತ್ತದೆ. ಈ ಪುಣ್ಯ ತಾಣವು ಮಹಾಭಕ್ತಿ ಪತಿವ್ರತೆ ಶಿರೋಮಣಿ ಹೇಮರೆಡ್ಡಿ ಮಲ್ಲಮ್ಮನ ಸಾಧನ ಭೂಮಿ. ಭಾರತೀಯ ಇತಿಹಾಸದಲ್ಲಿ ಮಲ್ಲಮ್ಮನಿಗೆ ಅಗ್ರಸ್ಥಾನವಿದೆ. ಪಾಮರ ಪತಿತರನ್ನ ಪಂಡಿತರನ್ನಾಗಿಸಿದ ಕೀರ್ತಿಯು ಅವಳದು. ಕೆಸರನ್ನ ಕಮಲವಾಗಿಸಿದಳು. ಅವಳ ವಿಷಯವು ಲಂಪಟವಾಗಿರ್ತಕ್ಕಂಥ ಕೆಸರಿನಂತಿರ್ತಕ್ಕಂಥ ವೇಮನ ಆ ತಾಯಿಯ ಕೃಪೆಯಿಂದ ಕಮಲವಾಗಿ ಅರಳಿ ಮಹಾಯೋಗಿಯಾಗಿ ವೇಮನಾರ್ಯ ಕವಿಯಾದ. ಇಂಥ ಪರಮ ಸಾಧ್ವಿಯ ಸಾಧನೆ ಸೋಧನೆ ವೇದನೆಗಳ ಸಾಕ್ಷಿಸಿದೆ ಈ ಗೋಗರ್ಭ ತಾಣ. ಮಲ್ಲಮ್ಮ ಇಲ್ಲಿಯೇ ಗೋಗಳನ್ನು ಕಾಯುತ್ತ ಮಲ್ಲಿಕಾರ್ಜುನ ಸ್ವಾಮಿಯ ಧ್ಯಾನವನ್ನು ಮಾಡುತ್ತಾಳೆ. ಏನೆಂದು ಭಕ್ತಿ ಗೀತೆ ಹಾಡಲೇ ಮುಗ್ಧ ಭಾವವ ತೋರಲೇ, ಭಕ್ತಿ ಗೀತೆ ಹಾಡಲೇ ಮುಗ್ಧ ಭಾವವ ತೋರಲೇ, ಭಕ್ತಿ ಗೀತೆ ಹಾಡಲೇ ಮುಗ್ಧ ಭಾವವ ತೋರಲೇ. ಶಕ್ತಿವಂತ ಭಕ್ತರ ಮನದೋಳ್ ನಲಿದಾಡುವ ಯುಕ್ತಿವಂತ ಶ್ರೀ ಮಲ್ಲಿನಾಥನ, ಭಕ್ತಿಯುಂದ ಪೂಜಿಸಲೇ ಭಕ್ತಿಯುಂದ ಪೂಜಿಸಲೇ, ಭಕ್ತಿ ಗೀತೆ ಹಾಡಲೇ ಮುಗ್ಧ ಭಾವವ ತೋರಲೇ. ಸದ್ಭಕ್ತ ಸದಾಚಾರಿಗಳು ನಿನ್ನ ಗುಣಗಾನ ಮಾಡುವರು, ಸದ್ಭಕ್ತ ಸದಾಚಾರಿಗಳು ನಿನ್ನ ಗುಣಗಾನ ಮಾಡುವರು. ಶ್ರದ್ಧೆಯಿಂದ ಪೂಜಿಸಿ ಬೇಡಿಕೊಂಡೆ ಶ್ರೀಮಲ್ಲಿನಾಥ 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 ಶ್ರೀಮಲ್ಲಿನಾಥ. ಸಕಲ ಜೀವರಾಶಿಗಳನ್ನು ಉದ್ಧರಿಸುವ ಸಿದ್ಧಿ ಪುರುಷ, ಸಕಲ ಜೀವರಾಶಿಗಳನ್ನು ಉದ್ಧರಿಸುವ ಸಿದ್ಧಿ ಪುರುಷ, ಪರಮ ಜ್ಞಾನಿ ಪರಂಜ್ಯೋತಿ ಪರಮಾತ್ಮನೆ ಪರಮಾತ್ಮನೆ. ಭಕ್ತಿ ಗೀತೆ ಹಾಡಲೇ ಮುಗ್ಧ ಭಾವವ ತೋರಲೇ, ಭಕ್ತಿ ಗೀತೆ ಹಾಡಲೇ ಮುಗ್ಧ ಭಾವವ ತೋರಲೇ, ಭಕ್ತಿ ಗೀತೆ ಭಕ್ತಿ ಗೀತೆ ಭಕ್ತಿ ಗೀತೆ ಹಾಡಲೇ. ಈ ಪ್ರಕಾರವಾಗಿ ಪರಮ ಸಾಧ್ವಿ ಶಿರೋಮಣಿಯಾಗಿರುವಂತಹ ಹೇಮರೆಡ್ಡಿ ಮಲ್ಲಮ್ಮ ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತಿಯಿಂದ ಕೊಂಡಾಡಿದಳು. ಅದಕ್ಕೆ ಮಹಾತ್ಮರು ಹೇಳುತ್ತಾರೆ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣನಿಗೆ ಅರಾಶ್ಯವಾಯಿತು, ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ನಮ್ಮ ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವ ಅನ್ನುವ ಹಾಗೆ ಭಕ್ತಿಯಿಂದ ಭಗವಂತನ ಸ್ಮರಿಸಿರ್ತಕ್ಕಂಥ ಮಹಾತಾಯಿಯ ಒಂದು ಶ್ರೀಶೈಲದೊಳಗ ಮಹಾ ಕ್ಷೇತ್ರ ಅಂದರೆ ಗೋಗರ್ಭ ತಾಣದಿಂದ ಪ್ರಸಿದ್ಧಿಯನ್ನು ಪಡೆದು ಜನರ ಮುಕ್ತಿಯ ಸ್ಥಳವನ್ನು ಮುಟ್ಟುವಂಥ ಮಹಾಕ್ಷೇತ್ರವಾಗಿ ಪರಿಣಮಿಸಿದೆ. ಸ್ವಲ್ಪ ದೂರದಲ್ಲಿ ಕಾಣುವುದೇ ಕೃಷ್ಣಾ ನದಿ.
ಈ ತೀರದಲ್ಲಿರುವುದೇ ಮಹಾದೇವಿ ಅಕ್ಕನ ಐಕ್ಯವ ಕದಳೀವನ. ಜಾಗತಿಕ ಇತಿಹಾಸವೇ ಬೆರಗು ಕಣ್ಣುಗಳಿಂದ ನೋಡುವಂತೆ ಮಾಡಿದ ವೀರವಿರಾಗಿಣಿ ಅಕ್ಕ ಮಹಾದೇವಿ ಕನ್ನಡಿಗರ ಕಣ್ಮಣಿ. ತನ್ನ ವೈರಾಗ್ಯ ಹಾಗೂ ವೈಚಾರಿಕತೆಯಿಂದಾಗಿ ಜನಮನವನ್ನು ಗೆದ್ದಿರತಕ್ಕಂಥ ಕಲ್ಯಾಣಕ್ಕೆ ಬರ್ತಾಳೆ. ಕಲ್ಯಾಣದಲ್ಲಿ ಬಂದು ಬಸವಾದಿ ಪ್ರಮಥರನ್ನು ಸ್ಮರಣೆ ಮಾಡುತ್ತಾಳೆ ಅಕ್ಕ ಮಹಾದೇವಿ. ಒಬ್ಬೊಬ್ಬರಲ್ಲಿ ಒಂದೊಂದು ವಿಚಾರಗಳನ್ನು ಆರಿಸಿಕೊಳ್ಳುತ್ತಾ ಇದ್ದಾಳೆ. ಬಸವಣ್ಣನ ಭಕ್ತಿ, ಚನ್ನಬಸವಣ್ಣನ ಜ್ಞಾನ, ಪ್ರಭುದೇವರ ಜಂಗಮ ಸ್ಥಳ, ಅಜಗಣ್ಣನ ಐಕ್ಯ ಸ್ಥಳ, ನಿಜಗುಣನ ಆರೂಢ ಸ್ಥಳ, ಸಿದ್ಧರಾಮನ ಸಮಾಧಿಯ ಸ್ಥಳ, ಇಂತಿವರ ಕರುಣ ಪ್ರಸಾದ ಎನಗಾಯಿತು ನೋಡಾನ್ ತುಳುಕೊಂಡು ಉಡತಡಿಯಲ್ಲಿ ಹುಟ್ಟಿರುವಂತ ಅಕ್ಕ ಮಹಾರಾಜನ ಕಾಮದ ಕಣ್ಣಿಗೆ ಬಿದ್ದಾಗ ಉಟ್ಟ ಬಟ್ಟೆಯನ್ನು ಬಿಟ್ಟು ದಿಟ್ಟ ದಿಗಂಬರಳಾಗಿ ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಬಸವಾದಿ ಪ್ರಮಥರ ಸ್ಮರಣೆಯನ್ನು ಮಾಡಿ ಪ್ರಭುದೇವರ ಅಗ್ನಿ ಪರೀಕ್ಷೆಯಲ್ಲಿ ಪಾರಾಗಿರ್ತಕ್ಕಂಥ ಕಲ್ಯಾಣ ಹಿತವಾದ ಕಂಪನಕ್ಕೆ ಒಳಗು ಮಾಡಿ ಇಡೀ ಕಲ್ಯಾಣ ಮತ್ತು ಅನುಭವ ಮಂಟಪವೇ ನಮೋ ನಮೋ ತಾಯಿ ಎಂದು ಕೈ ಮುಗಿದು ನಿಂತುಕೊಳ್ಳುವಂತೆ ಮಾಡಿದ ತಪಸ್ವಿ ಅಕ್ಕ ಮಹಾದೇವಿ. ಇಂಥ ಮಹಾಪರಮ ಸಾಧ್ವಿ ತನ್ನ ಚನ್ನ ಮಲ್ಲಿಕಾರ್ಜುನ ಅರಸುತ್ತ ಬರುತ್ತಾಳೆ. ಕೊನೆಗೆ ಶ್ರೀಗಿರಿ ಮಲ್ಲಿಕಾರ್ಜುನ ಸಾನ್ನಿಧ್ಯದಲ್ಲಿ ತನ್ನ ಭಕ್ತಿ ಭಾವನೆಗಳನ್ನು ಸಮರ್ಪಿಸಿ ಕದಳಿ ವನದಲ್ಲಿ ಐಕ್ಯವಾಗ್ತಾಳೆ. ಅಕ್ಕನ ಐಕ್ಯ ಸ್ಥಾನದಿಂದ ಗುರು ಗೌರವವನ್ನ ಈ ಕ್ಷೇತ್ರಕ್ಕೆ ಸಂದಾಯವಾಗಿದೆ. ಶಿವಶರಣಿ ಅಕ್ಕ ಮಹಾದೇವಿ ಸಾಮಾನ್ಯವಾಗಿರ್ತಕ್ಕಂಥವಳಲ್ಲ. ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಯೋಗ್ಯವಾದ ಹೆಣ್ಣು ಇರ್ತಾ ಇದೆಯೋ ಅಲ್ಲಿ ದೇವಾದಿ ದೇವತೆಗಳು ನೆಲೆ ಊರ್ತಾ ಇದ್ದಾರೆ. ಅಂಥ ಒಂದು ಹೊಣೆಯನ್ನು ಹೊತ್ತುಕೊಂಡಿರುವಂಥ ಅಕ್ಕ ಮಹಾದೇವಿ ಸತ್ತು ಹುಟ್ಟುವಂಥ ಗಂಡಂದಿರನ ಒಲಿಯೊಳಗ ಎಕ್ಕಿ ವೀರ ವೈರಾಗ್ಯ ಮೂರ್ತಿಯಾಗಿ ಜನಮನದಲ್ಲಿ ತನ್ನದೇವಾಗಿರ್ತಕ್ಕಂಥ ಸ್ಥಾನವನ್ನು ಗಿಟ್ಟಿಸಿಕೊಂಡಿರತಕ್ಕಂಥ ಮಹಾಮಾತೆ ಲೋಕವಿಖ್ಯಾತೆ ಶಿವಶರಣಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಎಂದಾಕ್ಷಣವೇ ಪ್ರತಿಯೊಬ್ಬರ ಬಾಯಿಯಲ್ಲಿ ಒಂದು ಮಹಾಭಕ್ತಿಯನ್ನ ಒಡಮೂಡುತ್ತಾ ಇದೆ. ಅಕ್ಕ ಮಹಾದೇವಿ ಒಂದು ವಚನವನ್ನ ಬಹಳ ಚೆನ್ನಾಗಿ ಹೇಳ್ತಾಳೆ. ಶ್ರೀಶೈಲ ಮಲ್ಲಿಕಾರ್ಜುನನೇ ನನಗ ಗಂಡ. ಅದೇ ರೀತಿಯಾಗಿ ಹೇಳಿ ಅಂಥ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ಮಲ್ಲಿಕಾರ್ಜುನನ ನಾಮವನ್ನಿಟ್ಟುಕೊಂಡು ಅನಂತ ವಚನಗಳನ್ನು ಬರೆದಳು. ಬರೇ ಬರೆಯುವುದಲ್ಲ, ಜನಮನವನ್ನು ತಿದ್ದಿದಳು. ಒಬ್ಬ ಲೋಕದಲ್ಲಿ ಹೆಣ್ಣು ಯಾವ ರೀತಿಯಾಗಿ ಬದುಕಬೇಕು, ಒಬ್ಬ ವ್ಯಕ್ತಿ ಕಾಮದ ಕಣ್ಣನ್ನು ಹಾಕಿ ಒಂದು ಹೆಣ್ಣಿನ ಮೇಲೆ ಹಾಕಿದಾಗ ಆ ಹೆಣ್ಣು ಯಾವ ರೀತಿಯಾಗಿ ಜಗತ್ತಿನೊಳಗೆ ಬಾಳಿ ಬದುಕಬೇಕೆನ್ನುವುದನ್ನು ಕಲಿಸಿದಳು ಅಕ್ಕ ಮಹಾದೇವಿ. ಯಾವ ರೀತಿಯಾಗಿ ಸಮಾಜದೊಳಗೆ ಬದುಕಿದರೆ ಹೆಣ್ಣಿಗೆ ಒಂದು ಉನ್ನತ ಸ್ಥಾನವನ್ನು ಸಿಗುತ್ತದೆ ಅನ್ನತಕ್ಕಂಥದನ್ನ ವೈರಾಗ್ಯಮೂರ್ತಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತೋರಿಸಿದಳು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಸಿದ್ಧರಾಮ ಶಿವಯೋಗಿಗಳಿಂದ ಹೊಗಳಿಸಿಕೊಂಡಿರುವಂಥ ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆ ಬಂದು ಗುರುದೇವ ಎಲ್ಲವೂ ನಿನ್ನದೆ, ತನು ನಿನ್ನ ರೂಪಾದ ಬಳಿಕ ಅಂತ ತಿಳ್ಕೊಂಡು ಬರೀ ಹೇಳುವುದಲ್ಲ ಅಲ್ಲೇ ವಚನವನ್ನ ತಯಾರ ಮಾಡಿ ಶ್ರೀಶೈಲ ಗಿರಿಯೊಳಗೆ ಅಕ್ಕ ಮಹಾದೇವಿ ಸ್ತೋತ್ರವನ್ನ ಮಾಡ್ತಾಳೆ. ತನು ನಿಮ್ಮ ರೂಪದ ಬಳಿಕ ನಾನಾರಿಗೆ ಮಾಡುವೆ, ತನು ನಿಮ್ಮ ರೂಪದ ಬಳಿಕ ನಾನಾರಿಗೆ ಮಾಡುವೆ, ಮನ ನಿಮ್ಮ ರೂಪದ ಬಳಿಕ ನಾನಾರ ನೆನವೆ, ಪ್ರಾಣ ನಿಮ್ಮ ರೂಪದ ಬಳಿಕ ಪ್ರಾಣ ನಿಮ್ಮ ರೂಪದ ಬಳಿಕ ನಾನಾರ ನಾರಾಗಿಸುವೆ, ತನು ನಿಮ್ಮ ರೂಪದ ಬಳಿಕ ನಾನಾರಿಗೆ ಮಾಡುವೆ. ಅರಿವು ನಿಮ್ಮಲ್ಲಿ ಸ್ವಯವಾದ ಬಳಿಕ, ಅರಿವು ನಿಮ್ಮಲ್ಲಿ ಸ್ವಯವಾದ ಬಳಿಕ ನಾನಾರ ನರಿವೆ, ನಾನಾರ ನರಿವೆ, ಚನ್ನ ಮಲ್ಲಿಕಾರ್ಜುನ ನಿಮ್ಮಲ್ಲಿ ನೀವಾಗಿ, ಚನ್ನ ಮಲ್ಲಿಕಾರ್ಜುನ ನಿಮ್ಮಲ್ಲಿ ನೀವಾಗಿ, ಚನ್ನ ಮಲ್ಲಿಕಾರ್ಜುನ ನಿಮ್ಮಲ್ಲಿ ನೀವಾಗಿ, ನಿಮ್ಮಿಂದ ನಿಮ್ಮ ಮರೆದೇನಯ್ಯ, ನಿಮ್ಮಿಂದ ನಿಮ್ಮ ಮರೆದೇನಯ್ಯ, ತನು ನಿಮ್ಮ ರೂಪದ ಬಳಿಕ ನಾನಾರ ಮಾಡುವೆ, ತನು ನಿಮ್ಮ
ರೂಪದ ಬಳಿಕ ನಾನಾರಿಗೆ ಮಾಡುವೆ ನಾನಾರಿಗೆ ಮಾಡುವೆ ನಾನಾರಿಗೆ ಮಾಡುವೆ. ತನು ನಿಮ್ಮ ರೂಪದ ಬಳಿಕ ಮನ ನಿಮ್ಮ ರೂಪದ ಬಳಿಕ ನಾನು ಆರನ್ನು ಪೂಜಿಸಲಾರೆ ಎಂದುಕೊಂಡು ಶ್ರೀಶೈಲಕ್ಕೆ ಬಂದು ಮಲ್ಲಿಕಾರ್ಜುನ ಸ್ಥಾನದಲ್ಲಿ ಕದಳಿ ವನವನ್ನೇ ಆಶ್ರಯಿಸಿದಳು. ಗವಿಯೊಂದರಲ್ಲಿ ಅಕ್ಕನ ವಿಗ್ರಹ ಮತ್ತು ಕೆಲ ಶಿವಲಿಂಗಗಳನ್ನು ಕೂಡ ಈಗಲೂ ಕಾಣಬಹುದು. ಕಲ್ಯಾಣದಿಂದ ಹೊರಟ ಬಂದ ಎಷ್ಟೋ ಶಿವಶರಣೀಯರು ಶಿವಶರಣರು ತಮ್ಮ ಜೀವನ ಅಂತಿಮ ಸಮಯವನ್ನು ಶ್ರೀಶೈಲ ಕ್ಷೇತ್ರದಲ್ಲಿ ಮತ್ತು ಕದಳಿ ವನದಲ್ಲಿ ಕಳೆದರು. ಈ ವಿಷಯಗಳನ್ನು ಪ್ರಭುಲಿಂಗಲೀಲೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ನಾವು ನೀವು ಕೂಡ ಆ ಪ್ರಭುಲಿಂಗಲೀಲೆಯಲ್ಲಿ ಅಂಥ ಪ್ರಭುದೇವರು ಚಾಮರಸ ಕವಿ ಬಹಳ ಚಂದ ಹೇಳ್ತಾನೆ ಪ್ರಭುದೇವರ ಬಗ್ಗೆ. ಸತ್ತವರ ಕಥೆಯಲ್ಲ ಜನನದ ಕುತ್ತದಲ್ಲಿ ಕುದಿ ಕುದಿದು ಕರ್ಮದ ಕತ್ತಲೆಗೆ ಸಿಲುಕುವರ ಸೀಮೆ ಹೊಲವುತಾನಲ್ಲ. ಹೊತ್ತು ಹೋಗದ ಪುಂಡರಾಲಿಪ ಮತ್ತ ಮದಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಯುವುದೀ ಪ್ರಭುಲಿಂಗಲೀಲೆಯನ್ನು ಹಾಗೆ ಆ ಪ್ರಭುಲಿಂಗ ಲೀಲೆಯು ಕೂಡ ಈ ಒಂದು ಸಾರಸ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಹೇಳ್ತಾರೆ. ಅಂತ ಅಲ್ಲಮ ಪ್ರಭುದೇವರು ಕೂಡ ಈ ಶ್ರೀಶೈಲಕ್ಕೆ ಬಂದು ಅಲ್ಲಿಯೇ ಅವರು ಇದ್ರು ಅನ್ನತಕ್ಕಂಥದ್ದು ನಾವು ಹೇಳ್ತಾ ಇದ್ದೇವೆ. ಇದೇ ಪ್ರಕಾರವಾಗಿ ಇನ್ನೊಂದು ಮಹತ್ತರವಾಗಿರ್ತಕ್ಕಂಥ ಸ್ಥಾನ ಸಿದ್ಧರಾಮನ ಕೊಳ್ಳ. ಕರ್ಮಯೋಗಿ ಎಂಬ ಖ್ಯಾತಿಯನ್ನು ಹೊಂದಿದ ಸೊನ್ನಲಾಪುರದ ಶಿವಯೋಗಿ ಸಿದ್ಧರಾಮನ ಬಾಲಭಕ್ತಿಯನ್ನ ಆತನ ಮುಗ್ಧತೆಯನ್ನ ಈ ಕ್ಷೇತ್ರದಲ್ಲಿ ಸಾಕ್ಷಿಯಾಗಿ ನಿಂತವೆ. ಮಲ್ಲಯ್ಯನನ್ನು ಅರಸುತ್ತ ಬಂದು ಬಾಲಕ ಆತನನ್ನು ಕಾಣದೆ ಕೊಳ್ಳ ಒಂದರಲ್ಲಿ ಹಾರಿ ಪ್ರಾಣಾರ್ಪಣ ಮಾಡಿಕೊಳ್ಳುತ್ತಿರುವಾಗ ಶಿವನು ಬಂದು ಕೈ ಹಿಡಿದು ಮುಗ್ಧ ಮಗುವನ್ನು ಕಾಪಾಡಿದ ಬಾಲಯೋಗಿ ಸಿದ್ಧರಾಮನು ಹಾರಿಕೊಳ್ಳುವಾಗ ಈಗಲೂ ಕೂಡ ಸಿದ್ಧರಾಮನ ಕೊಳ್ಳವೆಂದು ಪ್ರಸಿದ್ಧವಾಗಿದೆ. ಸಿದ್ಧರಾಮನ ಕೊಳ್ಳವೆಂದು ಪ್ರಸಿದ್ಧವಾಗಿದೆ. ಅದರಂತೆ ಅದ್ವೈತ ಮತ ಪರ್ವತಕರಾಗಿರ್ತಕ್ಕಂಥ ಶ್ರೀ ಆದಿಶಂಕರಾಚಾರ್ಯರು ಕೂಡ ಈ ಕ್ಷೇತ್ರದಲ್ಲಿ ಕೆಲವು ಕಾಲ ನಿಂತು ತಪಗೈದಿದ್ದಾರೆ. ಶಿವಾನಂದ ಲಹರಿಯಲ್ಲಿ ಸೇವೆ ಶ್ರೀಗಿರಿ ಮಲ್ಲಿಕಾರ್ಜುನ ಮಹಾಲಿಂಗ ಶಿವಲಿಂಗ ಗಿರಿಯಂದು ಈ ಕ್ಷೇತ್ರವನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಈ ಕ್ಷೇತ್ರ ಪ್ರಸಿದ್ಧ ಪೂಜೆಯಿಂದ ಗುಂಡಿದೆ. ಕೃತಯುಗದಿಂದಲೂ ಈ ಪುಣ್ಯ ಕ್ಷೇತ್ರವು ಜನಪ್ರಿಯತೆಯಲ್ಲಿ ತನ್ನದೇ ಆದ ಹೊಸ ದಾಖಲೆಯನ್ನು ಸ್ಥಾಪಿಸುತ್ತಲೇ ಬಂದಿದೆ. ಕೃತಯುಗದಲ್ಲಿ ಹಿರಣ್ಯಕಶ್ಯಪ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ, ದ್ವಾಪರ ಯುಗದಲ್ಲಿ ಪಾಂಡವರು, ಕಲಿಯುಗದಲ್ಲಿ ಅರ್ಜುನರು, ಋಷಿ ಮಹರ್ಷಿಗಳು, ರಾಜ ಮಹಾರಾಜರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಶ್ರೀ ಭ್ರಮರಾಂಬಾ ಮಾತೆಯನ್ನು ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸಿಕೊಂಡು ಆನಂದದಿಂದ ಇದ್ದಾರೆ ಅನ್ನುವುದನ್ನು ನಾವೆಲ್ಲರೂ ಕೇಳುತ್ತಾ ಇದ್ದೇವೆ. ಯೋಗಿ ಮಹಾತ್ಮರಷ್ಟೇ ಅಲ್ಲ, ಅನೇಕ ರಾಜ ಮಹಾರಾಜರುಗಳು ಕೂಡ ಶ್ರೀಶೈಲ ಕ್ಷೇತ್ರ ನಿಷ್ಠೆಯನ್ನು ತಮ್ಮ ಹುರುನ್ಮಂದಿರದಲ್ಲಿ ಹೊತ್ತು ಹಸುರಾಗಿ ಉಳಿಸಿಕೊಂಡಿದೆ. ಚಂದ್ರಗುಪ್ತ ಅರಸನು ಶ್ರೀಶೈಲ ಕ್ಷೇತ್ರದ ಪರಮ ಭಕ್ತನಾಗಿದ್ದ. ಆತ ಕ್ಷೇತ್ರದ ಬೆಳವಣಿಗೆಗಾಗಿ ಉದಾರ ಸಹಾಯ ಹಸ್ತವನ್ನು ನೀಡಿದ್ದಾನೆ. ಅನಂತರದಲ್ಲಿ ಕದಂಬರು, ಪಲ್ಲವರು, ಚಾಲುಕ್ಯರು, ಕಾಕತಿಯರು, ವಿಜಯನಗರಾಧಿಪತಿಯವನ್ನು ಮೊದಲಾದ ಅರಸರು ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ದಾನದತ್ತಿಗಳನ್ನು ನೀಡಿದ್ದಾರೆ. ಈ ಕ್ಷೇತ್ರಕ್ಕೆ ಬರುವ ಮಹೇಶ್ವರ ಬ್ರಾಹ್ಮಣರು ಮತ್ತು ಸಾಧು ಸತ್ಪುರುಷರು ಭೋಜನಕ್ಕಾಗಿ ವ್ಯವಸ್ಥಿತವಾದ ಏರ್ಪಾಟನ್ನು ಮಾಡಲು ಧನಕನಕವನ್ನು ಕೊಡುವ ಜೊತೆಗೆ ಅನೇಕ ಗ್ರಾಮಗಳು ಉಂಬಳಿಯಾಗಿ ಹುಟ್ಟಿದ್ದಾರೆ. ಪ್ರೌಢ ದೇವರಾಯನು ಜಂಗಮಾರಾಧನೆಗಾಗಿ ನೀಡಿದ ದಾನವನ್ನು ಈಗಲೂ ದೇವಸ್ಥಾನದ ಮುಖಮಂಟಪದ ಸ್ತಂಭದಲ್ಲಿ ಮೇಲಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಭಾರತೀಯ ಜನಗಳ ಹೃದಯ ಸಿಂಹಾಸನವನ್ನೇರಿತು ಕುಳಿತುಕೊಂಡ ಶ್ರೀಶೈಲ ಕ್ಷೇತ್ರವು ಜನಗಳ ಭಾವ ಸಾಮ್ರಾಜ್ಯವನ್ನು ಆಳುತ್ತಲೇ ಬಂದಿದೆ. ಕಲ್ಪಕ್ಕೂ ಮೊದಲು ಶ್ರೀಶೈಲ, ಸಂಕಲ್ಪಕ್ಕೂ ಮೊದಲು ಶ್ರೀಶೈಲ ಎಂದೇ ಪ್ರಸಿದ್ಧವಾಗಿರುವ ಕ್ಷೇತ್ರವು ಯುಗ ಯುಗಾಂತರಗಳಿಂದಲೂ ತನ್ನ ಜನಪ್ರೀತಿಯನ್ನು ಅಖಂಡವಾಗಿ ಬೆಳೆಸಿಕೊಂಡು ಬಂದಿದೆ. ಭಾರತ ಐತಿಹಾಸಿಕ ಪುರುಷವನ್ನ ಮತ್ತು ವಿಶ್ವ ವಿಭೂತಿಗಳನ್ನ ತನ್ನತ್ತ ಆಕರ್ಷಿಸಿದ ಈ ಕ್ಷೇತ್ರ ನಿರಂತರವೂ ಜನಬೀಡವಾಗಿರುತ್ತದೆ. ನಾಡಿನ ಮೂಲೆ ಮೂಲೆಗಳಿಂದ ಜನರು ತಂಡೋಪತಂಡವಾಗಿ ಶ್ರೀ ಕ್ಷೇತ್ರ ದರ್ಶನಕ್ಕಾಗಿ ಬರುತ್ತಾರೆ. ಒಂದರ್ಥದಲ್ಲಿ ಇದು ದಕ್ಷಿಣ ರಾಜ್ಯಗಳ ಧಾರ್ಮಿಕ ರಾಜಧಾನಿ ಇದ್ದಂತಿದೆ. ಭಾರತದ ಪ್ರತಿಯೊಂದು ಪ್ರಾಂತದ ಜನಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಶಿವರಾತ್ರಿ ಮತ್ತು ಯುಗಾದಿಯಂಥ ಪರ್ವದ ದಿನಗಳಲ್ಲಿಂತೂ ಮಹಾಜನಗಳ ಪ್ರಭಾವವೇ ಇಲ್ಲಿ ಉಕ್ಕಿ ಬರುತ್ತದೆ. ವ್ಯಾಸ ಮಹಾಋಷಿಗಳು ಹೇಳುತ್ತಾರೆ, ಶ್ರೀಶೈಲ ಸಮಂ ಕ್ಷೇತ್ರಂ ನ ಭೂತಿ ನ ಭಾಷ್ಯತೆ, ಶ್ರೀಶೈಲ ಸಮಂ ಕ್ಷೇತ್ರಂ ನ ಭೂತೋ ನ ಭವಿಷ್ಯತಿ. ಶ್ರೀಶೈಲಕ್ಕೆ ಸರಿ ಸಮಾನವಾದ ಕ್ಷೇತ್ರ ಹಿಂದೆಯೂ ಇಲ್ಲ, ಇನ್ನು ಮುಂದೆಯೂ ಇರುವುದಿಲ್ಲ. ಈ ಕ್ಷೇತ್ರದ ಸಮಗ್ರ ಅಧ್ಯಯನ ಮಾಡಿ ಮಹಾಋಷಿಯು ಈ ದೊಡ್ಡ ಗ್ರಂಥವನ್ನೇ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಕಾಶಿಯಲ್ಲಿ ದೇಹ ಬಿಟ್ಟರೆ ಮೋಕ್ಷವಂತೆ, ಅರುಣಾಚಲದಲ್ಲಿ ನಿಂದು ಶಿವಸ್ಮರಣೆ ಮಾಡಿದರೆ ಮೋಕ್ಷವಂತೆ, ಅಂದರೆ
ಶ್ರೀಶೈಲ ಶಿಖರವನ್ನು ಒಮ್ಮೆ ನೋಡಿದರೆ ಸಾಕಂತೆ. ಮತ್ತೆ ಮತ್ತೆ ಹುಟ್ಟುವ, ಮತ್ತೆ ಮತ್ತೆ ಸಾಯುವ, ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನೇ ಜಠರೇ ಶಯನಂ, ಯ ಸಂಸಾರೇ ಬೌದುಸ್ತಾರೇ ಕೃಪೆಯಾಪಾರೇ ಪಾಹಿ ಮುರಾರೇ ಎಂದು ಹೇಳುವ ಹಾಗೆ ನಿತ್ಯ ಪಿಡುಗಿನಿಂದ ಶಾಶ್ವತವಾಗಿ ಬಿಡುಗಡೆಯಂತೆ ಈ ಪುನರ್ಜನ್ಮದ ಮಾತೇ ಇಲ್ಲವಂತೆ. ಕೈವಲ್ಯೋಪನಿಷತ್ತು ಕೂಡ ಹೇಳ್ತದೆ, ಶ್ರೀಶೈಲ ದರ್ಶನಾನ್ ಮುಕ್ತಿ, ಶ್ರೀಶೈಲ ದರ್ಶನದಿಂದ ಮುಕ್ತಿ ಎಂದೇ ಹೇಳ್ತಾರೆ. ಶಿವನ ತತ್ಪುರುಷ ಮುಖ ಸಂಜಾತನಾಗಿರ್ತಕ್ಕಂಥ ಆದಿ ಜಗದ್ಗುರು ಆದ ಪಂಡಿತಾರಾಧ್ಯ ಶ್ರೀಶೈಲ ಕ್ಷೇತ್ರದ ಮಲ್ಲಿಕಾರ್ಜುನ ಲಿಂಗದಿಂದ ಒಡಮೂಡಿ ಶ್ರೀಶೈಲದಲ್ಲಿ ಸೂರ್ಯಪೀಠದ ಸೂರ್ಯ ಸಿಂಹಾಸವನ್ನು ಸ್ಥಾಪಿಸಿ ಆ ಮೂಲಕ ವಿಶ್ವ ವೀರಶೈವ ಧರ್ಮದ ವಿಶ್ವ ಸಂದೇಶಗಳನ್ನು 10 ಕೋಟಿಗೆ ತಲುಪಿಸಿದ್ದಾರೆ, ತಲುಪುವಂತೆ ಮಾಡಿದ್ದಾರೆ ಶ್ರೀಶೈಲ ಕ್ಷೇತ್ರನಾಥ ಮಲ್ಲಿಕಾರ್ಜುನ ಸ್ವಾಮಿ. ಮತ್ತು ಭ್ರಮರಾಂಬ ಮಾತೆಯ ದೇವಸ್ಥಾನಗಳ ಮಧ್ಯ ಭಾಗದಲ್ಲಿ ವಿರಾಜಿಸುತ್ತಿರುವುದು ಈ ಶ್ರೀಪೀಠ. ಈ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದಿಂದ ಶಿವರಾತ್ರಿಯ ಮಧ್ಯದಲ್ಲಿಂತೂ ಉದ್ಭವಿಸಿ ಬಂದ 10 ಕೋಟಿಗೆ ಕಲ್ಯಾಣವನ್ನ ಲೋಕೋದ್ಧಾರವನ್ನ ತಮ್ಮ ತನುಮನ ಧನವನ್ನು ಅರ್ಪಿಸಿ ಮುಕ್ತರಾಗ್ತಾ ಇದ್ದಾರೆ. ಇವತ್ತಿನೂ ಕೂಡ 10 ಕೋಟಿ ಅಲ್ಲಿಗೆ ಬಂದು ತನುಮನ ಧನಗಳಿಂದ ಬಹಳ ಭಕ್ತಿಯಿಂದ ಸ್ಮರಣೆ ಮಾಡುತ್ತಾರೆ. ಏನೆಂದು ಜಯ ಜಯಕಾರವನ್ನು ಹಾಕಿ ಸ್ಮರಣೆ ಮಾಡುತ್ತಾರೆ. ಸಕಲ ಜಗದೊಡೆಯನಿ ಮಲ್ಲಿನಾಥಯ, ಸಕಲ ಜೀವಿಗಳನ್ನು ರಕ್ಷಿಸುವ ಮಹಿಮಾ, ಸಕಲ ಜಗದೊಡೆಯನಿ ಮಲ್ಲಿನಾಥಯ, ಸಕಲ ಜಗದೊಡೆಯನಿ ಮಲ್ಲಿನಾಥಯ, ಸಕಲ ಜೀವಿಗಳನ್ನು ರಕ್ಷಿಸುವ ಮಹಿಮಾ, ಸಕಲ ಜೀವಿಗಳನ್ನು ರಕ್ಷಿಸುವ ಮಹಿಮಾ, ಸಕಲ ಜಗದೊಡೆಯನಿ ಮಲ್ಲಿನಾಥಯ. ಎಲ್ಲ ಕಾಲದೊಳು ನೀನು ಸಕಲರನ್ನು ರಕ್ಷಿಸುವೆ, ಎಲ್ಲ ಕಾಲದೊಳು ನೀನು ಸಕಲರನ್ನು ರಕ್ಷಿಸುವೆ, ಸಕಲ ಜೀವಾತ್ಮರನ್ನು ಸಮನಾಗಿ ಸಲಹುವೆ, ಸಕಲ ಜೀವಾತ್ಮರನ್ನು ಸಮವಾಗಿ ಸಲಹುವೆ, ಸದಾ ಕಾಲದೊಳು ನಿನ್ನ ಧ್ಯಾನಿಸುವ ಭಕ್ತರಿಗೆ, ಸದಾ ಕಾಲದೊಳು ನಿನ್ನ ಧ್ಯಾನಿಸುವ ಭಕ್ತರಿಗೆ, ನಿನ್ನ ಕೃಪೆಯನ್ನು ತೋರಿ ಸಲಹುವ ಶ್ರೀ ಮಲ್ಲಿನಾಥ, ನಿನ್ನ ಕೃಪೆಯನ್ನು ತೋರಿ ಸಲಹುವ ಶ್ರೀ ಮಲ್ಲಿನಾಥ. ಸಕಲ ಜಗದೊಡೆಯನಿ ಮಲ್ಲಿನಾಥಯ, ಸಕಲ ಜೀವಿಗಳನ್ನು ರಕ್ಷಿಸುವ ಮಹಿಮಾ, ಸಕಲ ಜಗದೊಡೆಯನಿ ಮಲ್ಲಿನಾಥಯ, 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 ಮಲ್ಲಿನಾಥಯ್ಯ, ಮಲ್ಲಿನಾಥ, ಮಲ್ಲಿಕಾರ್ಜುನ, ಪರ್ವತ ಮಲ್ಲಯ್ಯ, ಶ್ರೀಗಿರಿಯ ಮಲ್ಲಯ್ಯ, 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 ಮಲ್ಲಯ್ಯ ಎಂದು ಕೂಡ ಸಮಸ್ತ ಭಾರತ ದೇಶದ ಜನತೆ, ಕರ್ನಾಟಕದ ಜನತೆ ಅನಂತ ಭಕ್ತಿಯಿಂದ ಕೊಂಡಾಡುತ್ತಾರೆ. ಈ ಕ್ಷೇತ್ರದ ವಿಚಾರಗಳನ್ನ ಒಂದು ಪುಸ್ತಕದಲ್ಲಿ ಆಗಲಿ ಒಂದು ಕ್ಯಾಸೆಟ್ದಲ್ಲಿ ಆಗಲಿ ಹಿಡಿದು ಹಾಕಲಿಕ್ಕೆ ಸಾಧ್ಯವಿಲ್ಲ. ಇಡೀ ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಗಿಡ ಮೂಲಿಕೆಗಳೇ ಪೆನ್ನಗಳನ್ನಾಗಿ ಮಾಡಿ, ಸಮುದ್ರದ ನೀರೇ ಮಸಿಯನ್ನಾಗಿ ಮಾಡಿ, ಸಾಕ್ಷಾತ್ ಭಗವಂತನೇ ಬಂದು ಕುಳಿತುಕೊಂಡು ಶ್ರೀಶೈಲದ ಮಹಾತ್ಮವನ್ನ ಮಹತ್ತರವನ್ನ ಬರೆದರೂ ಕೂಡ ಇನ್ನು ಉಳಿತದೆ ಅನ್ನುವ ಹಾಗೆ ಇಲ್ಲಿ ಮಹಾಕ್ಷೇತ್ರದೊಳಗೆ ಅನಂತ ಪವಾಡಗಳು ನಡೀತವೆ, ಅನಂತ ಕಾರ್ಯಗಳು ನಡೀತವೆ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕಾರ್ಯಗಳು ನಡೀತಾ ಇವೆ. ಅದರಂತೆ ಭ್ರಮರಾಂಬದೇವಿಯ ವಿವಾಹ ಮಹೋತ್ಸವ ಕೂಡ ಇಲ್ಲಿ ಶಿವರಾತ್ರಿ ಮಹೋತ್ಸವ ಸಮಯದಲ್ಲಿ ನಡೆಸ್ತಾ ಇದ್ದಾರೆ. ಶಿವರಾತ್ರಿ ಸಂದರ್ಭದಲ್ಲಿ ಭ್ರಮರಾಂಬಾಲಯದಲ್ಲಿ ಮಂಗಳ ಪಾಗ ಉತ್ಸವಕ್ಕೆ ಇಲ್ಲಿ ಪ್ರಾಮುಖ್ಯತೆಯನ್ನು ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಶಿವರಾತ್ರಿ ಇನ್ನೂ ಕೆಲವು ದಿವಸಗಳ ಅವಧಿ ಇರುವಾಗಲೇ ಮಂಗಳ ಪಾಗ ಸಮರ್ಪಣಾ ಕಾರ್ಯವು ನಡೀತಾ ಇದೆ. ಒಂದು ದಿನಕ್ಕೆ ಒಂದು ಮೊಳ ಪಾಗವನ್ನ ಒಂದು ವರ್ಷದ ಲೆಕ್ಕದಂತೆ 360 ಮೊಳದ ಪಾಗ ಅಂದರೆ ಬಟ್ಟೆ ಮೊದಲ ನೇಯಿಸಿ ಸಿದ್ಧ ಮಾಡಿ ಪಡಿಸ್ತಾ ಇದ್ದಾರೆ. ಆ ವಸ್ತ್ರವನ್ನ ದೇವಾಲಯದ ಗೋಪುರದ ಮೇಲೆ ಕಲಸದಿಂದ ಮುಖಮಂಟಪದ ಮೇಲಿದ್ದ ನಂದೀಶ್ವರ ಕಂಠಕ್ಕೆ ಸುತ್ತುತ್ತಾ ಇದ್ದಾರೆ. ಶಿವರಾತ್ರಿ ಉತ್ಸವಗಳು ಮುಗಿದ ಬಳಿಕ ಆ ವಸ್ತ್ರವನ್ನು ಬಿಚ್ಚಿ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ದೇವಿ ಪ್ರಸಾದ ರೂಪವಾಗಿ ಭಕ್ತರಿಗೆ ಕೊಡ್ತಾ ಇದ್ದಾರೆ. ಚೈತ್ರ ಶುದ್ಧ ಪೂರ್ಣಿಮೆಯ ದಿವಸ ಭ್ರಮರಾಂಬಾದೇವಿಯ ಸನ್ನಿಧಾನದಲ್ಲಿ ಕುಂಭೋತ್ಸವವನ್ನು ನಡೀತಾ ಇದೆ. ಶ್ರೀಶೈಲದಲ್ಲಿ 1-2 ದಿನಗಳಿದ್ದು ಮರಳಿ ಬರುವಾಗ ಪಾತಾಳ ಗಂಗೋದಕವನ್ನು
ಲಿಂಗಗಳನ್ನ, ಸ್ಫಟಿಕಲಿಂಗಗಳನ್ನ, ರುದ್ರಾಕ್ಷಗಳನ್ನ, ಸ್ವಾಮಿಯ ಪ್ರಸಾದ ಭ್ರಮರಾಂಬೆಯ ಕುಂಕುಮವನ್ನ, ಒಂದು ಕೈ ಬುಟ್ಟಿಯನ್ನ, ಕೋಲನ್ನ ತೆಗೆದುಕೊಂಡು ಬರುತ್ತಾ ಇದ್ದಾರೆ ಕಂಬಿಗಳು. ಈ ಕಂಬಿಗಳ ಕನ್ನಡ ನಾಡಿನಿಂದಲೂ, ಕೆಲವು ಮಹಾರಾಷ್ಟ್ರ ದೇಶದಿಂದಲೂ ಈ ಕಂಬಿಯ ಗಣಾಚಾರ್ಯಗಳು ಶ್ರೀಶೈಲಕ್ಕೆ ಉಗಾದಿ ಹಬ್ಬಕ್ಕೆ ಬರುತ್ತಾರೆ. ಈ ಧಾರವಾಡ ಜಿಲ್ಲೆಯಲ್ಲಿ, ವಿಜಯಪುರ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ, ಸೋಲಾಪುರ ಜಿಲ್ಲೆಯಿಂದ ಕಂಬಿಯಲ್ಲಿ ತಂದ ನಂದಿ ವಿಗ್ರಹವನ್ನ ಮಲ್ಲಿಕಾರ್ಜುನ ಪಕ್ಕದಲ್ಲಿ ಇರಿಸಿ ಪೂಜಿಸಿ ಕನ್ನಡ ನಾಡಿನ ಜಂಗಮ ಗಣಾಚಾರಿಗಳು ಬಂದು ಸ್ವಾಮಿಯನ್ನು ಸೇವಿಸಿ ತಮ್ಮ ತಮ್ಮ ಗ್ರಾಮಗಳನ್ನು ಹೊಕ್ಕು ಅಲ್ಲಿಯ ಭಕ್ತರಿಗೆ ಪ್ರಸಾದವನ್ನಿತ್ತು ಅದರಿಂದ ಕೊಡಲ್ಪಟ್ಟ ಹಣದಿಂದ ಗಣಾರಾಧನೆಯನ್ನು ಮಾಡುತ್ತಾ ಇದ್ದಾರೆ. ಶ್ರೀಶೈಲವು ಅತ್ಯುನ್ನತವಾದ ಸ್ಥಿತಿಯಲ್ಲಿತ್ತು, ಮಾ ವೈಭವದಿಂದ ಮೆರೆಯುತ್ತಲಿದೆ. ಅಂಥ ಪುಣ್ಯಮಯವಾದ ಶ್ರೀಶೈಲಕ್ಕೆ ನಾವು ನೀವು ಕೂಡಿಕೊಂಡು ಹೋಗಿ ಮುಕ್ತಿಯನ್ನ ಪಡಿತಕ್ಕಂಥ ಭಾಗ್ಯವನ್ನ ಪರಮಾತ್ಮ ಕರುಣಿಸಲಿ ಅನ್ನತಕ್ಕಂಥ ಮನೋಭಾವನ್ನು ಹೇಳುತ್ತಾ, ಒಮ್ಮೆಯಾದರೂ ಕೂಡ ಶ್ರೀಶೈಲ ಶಿಖರ ದರ್ಶನವನ್ನ ಮಾಡಿಕೊಂಡು ಪುಣ್ಯವಂತರು ನಾವು ಆಗಬೇಕನ್ನುವಂತಹ ಮಾತನ್ನ ಜನಮನಗಳ ಹೃದಯ ಮಂದಿರದಲ್ಲಿ ದೇಹವೆಂಬ ದೇಗುಲದೊಳಗೆ ಬೆಳಗ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ರ ಶ್ರೀಶೈಲ ಮಲ್ಲಿಕಾರ್ಜುನ. ಇವತ್ತ ದೇಶ ತುಂಬಾ ನಾವು ನೋಡುತ್ತಾ ಇದ್ದೇವೆ, ತಮ್ಮ ಮಕ್ಕಳ ಹೆಸರು ಕೂಡ ಅದನ್ನ ಇಡುತ್ತಾರೆ, ಮಲ್ಲಿನಾಥ, ಮಲ್ಲಿಕಾರ್ಜುನ, ಮಲ್ಲಪ್ಪ, ಮಲ್ಲಯ್ಯ ಅಂತ ತಿಳ್ಕೊಂಡು ಪ್ರಸಿದ್ಧಿಯಾಗಿದೆ. ಅಂಥ ಶ್ರೀಗಿರಿಯ ಪರ್ವತ ಮಲ್ಲಯ್ಯನ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಹೋಗಿ ದರ್ಶನವನ್ನ ಪಡೆದುಕೊಂಡು ಆ ನದಿಯಲ್ಲಿ ಮಿಂದು ನಮ್ಮ ಜನ್ಮವನ್ನ ಪಾವನವನ್ನಾಗಿ ಮಾಡಿಕೊಳ್ಳಬೇಕು. ಪರಮ ಪವಿತ್ರವಾಗಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮ ಹುಟ್ಟಿ ಬಂದಾದಂದ ಮೇಲೆ ಒಮ್ಮೆಯಾದರೂ ಶ್ರೀಶೈಲ ದರ್ಶನ ಶಿಖರದ ದರ್ಶನವನ್ನು ಮಾಡಿಕೊಂಡು ನಾವೆಲ್ಲರೂ ಪುಣ್ಯ ಭಾಗಿಗಳಾಗೋಣ ಅಂತ ಕೇಳಿಕೊಂಡು ಶ್ರೀಶೈಲ ಕ್ಷೇತ್ರ ದರ್ಶನ ಪಡೆಯುವ ಮೊದಲು ಶ್ರೀ ಕ್ಷೇತ್ರದ ದರ್ಶನದ ಬಗ್ಗೆ ಕ್ಯಾಸೆಟ್ ರೂಪದಲ್ಲಿ ಭಕ್ತ ಕೋಟಿಗೆ ಅರ್ಪಿಸಿದವರು ವಿಜಯ ರೆಕಾರ್ಡಿಂಗ್ ಸರ್ವಿಸಸ್ ದಾಜಿಪಾನ್ ಪೇಟೆ ಹುಬ್ಬಳ್ಳಿ, ಇವರು ಮಹಾ ಭಕ್ತ ಕೋಟಿಗೆ ಅರ್ಪಿಸಿದ್ದಾರೆ. ಇಂಥ ಕೀರ್ತನೆಯನ್ನ ಪ್ರತಿಯೊಬ್ಬರು ಕೇಳಿ ಪುಣ್ಯ ಭಾಗಿಗಳಾಗಬೇಕಂತ ತಿಳ್ಕೊಂಡು ಸಮಸ್ತ ಮಹಾದೇವರಲ್ಲಿ ಕೇಳಿಕೊಂಡು ಈ ಕೀರ್ತನೆಗೆ ಮಹಾಮಂಗಳಾರತಿಯನ್ನ ಪಾಡೋಣ. ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಮಲ್ಲಿಕಾರ್ಜುನನೇ ಭಕ್ತ ಮಂದಿರನೇ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ. ಸಾಗರದೊಳಗಿನ ವಿಷವ ಕುಡಿದವನೇ, ಬೋಧಿ ಕಂಕಣನಾಗಿ ಜಗವ ಮೆರೆದವನೇ, ಚಿರಿಯಾಳ ಸುತನ ಮಾಂಸ ಬೆಳೆದವನೇ, ಶರಣೆ ನಂಬ ಭಕ್ತಿ ಗಲಿದವನೇ, ಜಯರಂದು ಬೆಳಗುವೆ ಮಲ್ಲಿಕಾರ್ಜುನನೇ. ಕುರಿಯ ಹಿಕ್ಕಿಯೋಳು ಲಿಂಗವ ಕಂಡವನೇ, ಕುರಿಯ ಹಿಕ್ಕಿಯೋಳು ಲಿಂಗವ ಕಂಡವನೇ, ಪರತರ ಮೋಕ್ಷವ ಕೊಟ್ಟು ಸಲಹುವನೇ, ವರವೇದ ಶಾಸ್ತ್ರಕ್ಕೆ ನಿಲುಕದಂತವನೇ, ಪರಕಾರ ಮೋಕ್ಷವ ಕೊಟ್ಟು ಸಲಹುವನೇ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಜಯವೆಂದು ಬೆಳಗುವೆ, ಜಯವೆಂದು ಬೆಳಗುವೆ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ. ಸಾಂಬ ಜಯ ನಮಃ ಪಾರ್ವತೀ ಪದೇ ಶಿವ ಹರ ಹರ ಮಹಾದೇವ. ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್ ದಾಜಿಬಾನ್ ಪೇಟ್ ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ, ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.